അസ്സലാമു അലൈക്കും വറഹ്മത്തുള്ളാഹി വബറകാതുഹു. ബഹുമാനപ്പെട്ട ആത്മീയ സ്നേഹിതനുമായ മുസ്ലിം സമുദായത്തിൻ്റെ കൺമണി യുവ നേതാവ് സാബി ഉസ്താദ്, അതുപോലെ തന്നെ വേദിയിലുള്ള എല്ലാ ഉസ്താദുമാരെ, കാജൂറിലെ തങ്ങളവറുകളെ, എൻ്റെ സഹപാഠികളായ ശംസുദ്ദീൻ, നസീർമട്ട, സാൽമറ, മുസ്തഫ, അതുപോലുള്ള എല്ലാ വഖഫിൻ്റെ സഹോദ്യോഗിമാരെ, ഉജിര അമീദാക്ക് കൊടുത്ത ആഡളിതാധികാരി, വേദിയിലുള്ള എല്ലാ കാജൂറിൻ്റെ ഹിരിയ കിരിയ സഹോദര, എൻ്റെ മുമ്പിലുള്ള എല്ലാ സഹോദര സഹോദരിമാരെ, എൻ്റെ ശബ്ദം കേൾക്കുന്ന ഇതര എല്ലാവർക്കും അസ്സലാമു അലൈക്കും, ഇതർക്ക് നമസ്കാരം. കാജൂർ, ನಾನು ಕನ್ನಡದಲ್ಲಿ ಮಾತಾಡ್ತೇನೆ. ಯಾಕೆಂತ ಹೇಳಿದರೆ ಎಲ್ಲರೂ ಕನ್ನಡದಲ್ಲಿ ಮಾತಾಡುವಾಗ ನಾನೊಬ್ಬ ಬೇರೆ ಭಾಷೆಯಲ್ಲಿ ಮಾತಾಡಿದರೆ ಅದಕ್ಕೊಂದು ಅರ್ಥ ಇರುವುದಿಲ್ಲ. ಒಂದಷ್ಟು ಜನ ಕಣಚೂರು ಮೂಣವರನ್ನ ಹೊಗಳಿದರು ಇಲ್ಲಿ ತುಂಬ. ಇದಕ್ಕೋಸ್ಕರ ಈ ಒಂದು ಸಮಾರಂಭವನ್ನು ಏರ್ಪಡಿಸಿದ ಹಾಗೆ ಕಾಣ್ತದೆ. ಕಣಚೂರು ಮೋಣವರಿಗೆ ಸನ್ಮಾನ, ಕಣಚೂರು ಮೋಣವರನ್ನು ಹೊಗಳುವುದು, ಅದಕ್ಕೆ ಒಂದು ಇತಿಮಿತಿ ಇರಬೇಕು. ಹೇಳುವುದಾದರೂ ಇರಲಿ, ನಿಮ್ಮ ಸಂತೋಷ ನೀವು ಹೇಳಿದರೆ ಅದಕ್ಕೆ ನಾನು ತಪ್ಪು ಅಂತ ಹೇಳುವುದಿಲ್ಲ. ಇದರಲ್ಲಿ ದೀನ್ನ ಸೇವೆ ಮಾಡುವಾಗ ಇದರಲ್ಲಿ ನನ್ನ ಕರ್ತವ್ಯ ಏನು ಇದೆ ಅಂತೇಳಿ ನಾನು ಭಾವಿಸಿಲ್ಲ. ನನಗೆ ಗೊತ್ತಿತ್ತು ಉಳ್ಳಾಳ ದರ್ಗಾದಲ್ಲಿ ಅಧೀನದಲ್ಲಿ 25 ವರ್ಷ ಕೆಲಸ ಮಾಡಿದ್ದೇನೆ. ಮೆಂಬರ್ ಆಗಿ, ಉಪಾಧ್ಯಕ್ಷನಾಗಿ, ಲೌಕಿಕ ವಿದ್ಯಾಭ್ಯಾಸದ ಉಪಾಧ್ಯಕ್ಷನಾಗಿ 5 ವರ್ಷ, ಧಾರ್ಮಿಕ ವಿದ್ಯಾಭ್ಯಾಸದ ಉಪಾಧ್ಯಕ್ಷನಾಗಿ 5 ವರ್ಷ, 10 ವರ್ಷ ಮೆಂಬರ್ ಆಗಿ, ಹಾಗೆ 20 ವರ್ಷ ಕಳೆದ್ರೆ 5 ವರ್ಷ ಅತ್ಯುನ್ನತ ಸ್ಥಾನವಾದ ಸುನ್ನತ್ ಜಮಾತಿನ ದಕ್ಷಿಣ ಭಾರತದ ಅತ್ಯಂತ ಉನ್ನತ ಸ್ಥಾನವಾದ ಉಳ್ಳಾಳ ದರ್ಗದ ಅಧ್ಯಕ್ಷ ಸ್ಥಾನವನ್ನು ಅನಿವಾರ್ಯ ಕಾರಣದಿಂದ ವಹಿಸಿಕೊಳ್ಬೇಕಾಯಿತು. ನಾನು ಪೈಪೋಟಿ ಮಾಡಿಕೊಂಡು ವಹಿಸಿದ್ದಲ್ಲ. ರಂಜಾನ್ ತಿಂಗಳ 21ನೇ ದಿವಸ ಹೆಚ್ಚು ಕಮ್ಮಿ ಅಂತ ಕಾಣ್ತದೆ, ನನಗೆ ಸರಿಯಾದ ದಿನ ನೆನಪಿಲ್ಲ. ಮರುಭೂಮಿ ಇಬ್ರಾಹಿಂ ರಾಜ್ ಅವರು ನಿಧನ ಹೊಂದಿದಾಗ ಉಳ್ಳಾಳದ ಬೈಲೋ ಪ್ರಕಾರ ಅಧಿಕೃತವಾಗಿ ಇದ್ದಂಥ ವೈಸ್ ಪ್ರೆಸಿಡೆಂಟ್ ಅದರ ಅವರು ನಿಧನ ಹೊಂದಿದ ತಕ್ಷಣ ಅಲ್ಲಿಯ ಆಡಳಿತದ ಜವಾಬ್ದಾರಿಯನ್ನು ತಗೊಳ್ಬೇಕಾಗಿದ್ದು ಅಲ್ಲಿಯ ಬೈಲಾವಿನ ಒಂದು ನಿಯಮ. ಆ ಪ್ರಕಾರ ನನಗೆ ಆ ಅಧಿಕಾರ ಒದಗಿ ಬಂತು, ಅಲ್ಲದೆ ನನ್ನ ಅರ್ಹತೆಯಿಂದ ಅಲ್ಲ. ಸುಮಾರು 1 ವಾರದವರೆಗೆ ಹಂಗಾಮಿ ಅಧ್ಯಕ್ಷ, ಅದು ಕಾರಣಾಂತರಗಳಿಂದ ನನಗೆ ನನ್ನ ಪದ್ಧತಿಯಂತೆ ರಂಜಾನ್ನಲ್ಲಿ ಉಮ್ರಕ್ಕೆ ಹೋಗುವ ದಿವಸ ಬಂದಾಗ ನಾನು ಆವಾಗ ಹೇಳಿದೆ, ನನ್ನ ಶೇಖ್ ಹತ್ರ ಹೋಗಿ ಹೇಳಿದೆ, ಈ ಕೆಲಸ ನನ್ನಿಂದ ಆಗುವುದಿಲ್ಲ, ನನ್ನನ್ನು ಇದರಿಂದ ಮುಕ್ತಗೊಳಿಸಬೇಕು ಅಂತೇಳಿ. ಆವತ್ತು ಶುಕ್ರವಾರ ದಿನ ಮೀಟಿಂಗ್ನಲ್ಲಿ ನಾನು ಎಲ್ಲರಿಗೂ ಹೇಳಿದೆ, ನಾನು ಉಮ್ರಾಗೆ ಹೋಗುವವನಿದ್ದೇನೆ, ನೀವು ಒಂದು ಅಧ್ಯಕ್ಷರನ್ನು ಬೇರೆಯವ್ರನ್ನ ತಗೊಳ್ಳಿ ಅಂತೇಳಿ ಎಲ್ಲರೂ ಒಪ್ಪಿಕೊಂಡ್ರು. ಒಪ್ಪಿಕೊಂಡು ಸೀದಾ ತಾಜುಲ್ ಅಲಮರ್ ಅವರ ರೂಮಿಗೆ ಹೋಗಿ, ನೋಡಿ ಇವನು ಹಿರಿಯರು, ಇವನು ಉಮ್ರಕ್ಕೆ ಹೋಗ್ತಾ ಇದ್ದಾನೆ, ಅದರಿಂದ ಇವನನ್ನು ಈಗಲೇ ಇಲ್ಲಿ ಹೇಳಿದ್ದೆ ಒಂದು ಏನು
ನಿಮ್ಮನ್ನು ಬಿಟ್ಟು ಕೊಡ್ತೇವೆ, ನೀವು ಯಾರನ್ನಾದ್ರೂ ಒಬ್ಬರನ್ನು ಈ 50-48 ಜನರಲ್ಲಿ ಒಬ್ಬರನ್ನು ಮಾಡ್ತೇವೆ ಅಂತ. ಅವರ ಬಳಿಗೆ ಹೋಗಿ ಹಿರಿಯರು ಹೇಳ್ತಾರೆ, ಇವನನ್ನು ಹೀಗೆ ಬಿಡಬಾರ್ದು, ಇವನನ್ನು ಪರ್ಮನೆಂಟ್ ಅಧ್ಯಕ್ಷನಾಗಿ ಮಾಡಿ ಇವನನ್ನು ಉಬ್ಬರಕ್ಕೆ ಕಳಿಸಬೇಕು ಅಂತೇಳಿ. ಅವಾಗ ನಾನು ಹೇಳಿದೆ, ನೀವೀಗ ಮೀಟಿಂಗ್ನಲ್ಲಿ ನನಗೆ ವಾಗ್ದಾನ ಮಾಡಿದ್ದು ನನ್ನನ್ನು ಬಿಟ್ಟು ಇನ್ನೊಬ್ಬರನ್ನು ಮಾಡ್ತೇವೆ. ಇಲ್ಲಿ ಬಂದು ಖಾಜಿಯವರ ಎದುರಿಗೆ ನೀವು ಈ ಥರ ಹೇಳುವುದು ಸರಿಯಲ್ಲ ಅಂತ ಹೇಳುವಾಗ, ಇಲ್ಲ ನಾವು ಹೇಳುವುದು ಸರಿಯೇ, ನೀನು ಅಧಿಕೃತವಾಗಿ ಪರ್ಮನೆಂಟ್ ಆದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಯೇ ಆಗಬೇಕು ಅಂತ ಅಲ್ಲಾಹು ಅಕ್ಬರ್ ಅಂತ ಹೇಳಿದರು. ಹಾಗೆ ಕೂತವರು ಟೊಪ್ಪಿ ತಂದು ನನ್ನ ತಲೆಯಲ್ಲಿ ಇಟ್ಟು, ನೀನು ಈ ಧಾರ್ಮಿಕ ಪ್ರವೃತ್ತಿಯನ್ನು ಮುಂದುವರಿಸಬೇಕು ಅಂತ ಹೇಳಿದರು. ಆಗ ಮೊದಲು ತಾನೇ ಎಂ ಎಲ್ ಎ ಬೈ ಎಲೆಕ್ಷನ್ ಆಗಿ ಖಾದರ್ ಅವರ ಹತ್ರ ಹೇಳಿದೆ, ನೋಡಿ ಗುರುಗಳಿಗೆ ನೀವು ಹೇಳಿ ನನಗೆ ಈ ಸ್ಥಾನ ಬೇಡ, ನನ್ನಿಂದ ಸಾಧ್ಯ ಇಲ್ಲ. ಅವನು ಹೇಳಿದ, ನಿಮಗೆ ಅದು ಬೇಡ ಇದು ಬೇಡ ಯಾವುದು ಬೇಡ ಅಂತ ಹೇಳಿದ್ರೆ ಮತ್ತೇನು ಮಾಡ್ತೀರಿ ನೀವು ಅಂತ, ಇದಾದರೂ ಒಪ್ಕೊಳ್ಳಿ ಅಂತ. ಯು ಟಿ ಖಾದರ್ ಕೂಡ ಅವತ್ತು ಅದನ್ನು ಹೇಳಿದ. ನಾನು ಅತಿ ಕಮ್ಮಿಯಾಗಿ ಶಾರ್ಟ್ ಮಾಡಿ ಹೇಳ್ತೇನೆ, ಯಾಕೆ ಇದನ್ನು ಹೇಳಲೇಬೇಕಾಗಿದೆ. ಕಾಜೂರ್ನವ್ರ ಹತ್ರ ಕಿಲ್ಲೂರ್ನವ್ರ ಹತ್ರ 5 ವರ್ಷ ಆಡಳಿತ ಮಾಡಿ ಉರುಸು ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಉಳ್ಳಾಳ ಕಂಡ ಅತ್ಯಂತ ಸುಂದರವಾದ ಉರುಸು, ಸಮಾಜದ ಎಲ್ಲ ವರ್ಗದವರನ್ನು ಕರೆಸಿ 40 ವರ್ಷ ಇಬ್ರಾಹಿಂ ಹಾಜಿಯವರು, 5 ವರ್ಷ ಕಣಚೂರು ಮೋಣವರು, ಒಂದೇ ಒಂದು ಇಡೀ ಉಳ್ಳಾಳದ 32 ಮಸೀದಿಯ ಮುಸ್ಲಿಂ ಸಮುದಾಯದವರ ಮೇಲೆ ಆಗಲಿ, ಹಿಂದೂ ಬಾಂಧವರ ಮೇಲೆ ಆಗಲಿ, ಇತರ ಯಾವುದೇ ಧರ್ಮದವರ ಒಬ್ಬ ವ್ಯಕ್ತಿಯ ಮೇಲೆ ಒಂದೇ ಒಂದು ಲೆಟರ್ ಪ್ಯಾಡ್ನಲ್ಲಿ ಒಂದು ಕಂಪ್ಲೇಂಟ್ ಆ ಪೊಲೀಸ್ ಸ್ಟೇಷನ್ಗೆ ಹೋದಂತ ಇತಿಹಾಸ ಇಲ್ಲೇ ಇಲ್ಲ. ನಾನು ಅಲ್ಲಿಂದ ಆಡಳಿತ ನಡೆಸುವವರಿಗೆ ಅದಕ್ಕೆ ಕಾರಣ ತಾಜುಲ್ ಉಲಮರ್ ಅವರು, ಅವರ ನಿರ್ದೇಶನ, ಅವರ ನೇತೃತ್ವ. ಕೊನೆ ಕ್ಷಣದಲ್ಲಿ ನಾನು ಹೇಳಿದೆ, ಉರುಸು ಕಳೆದಾಗಿ ನನ್ನನ್ನು ಇದರಿಂದ ಮುಕ್ತಗೊಳಿಸಿಕೊಡ್ಬೇಕು ಅಂತ ನಾನು ಶಾರ್ಟ್ ಮಾಡುತ್ತಾ ಇದ್ದೇನೆ. ಹೇಳಿದಾಗ ಹೇಳಿದ್ರು, ಇಲ್ಲಡೋ ಅದು ಸಾಧಿಕೂಲ, ನಾನು ಎದುವರೆ ಇರಿಕಿಂದ ಅದುವರೆ ನೀ ಬೇಡ ಒಡೆ. ವಾಪಸ್ ಬಂದಾಯ್ತು. ಒಂದು ಹಂತದಲ್ಲಿ ಮತ್ತೊಂದು ಸಲ ಕೊನೆಯದಾಗಿ ಅವರ ಖಾದಿಮ್ರವರಿಗೆ ಮನವರಿಕೆ ಮಾಡಿಕೊಟ್ಟೆ, ನೋಡಿ ನಾನು ಇಲ್ಲಿ ಅಧ್ಯಕ್ಷನಾಗಿ ಮುಂದುವರಿಯಲು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ತಾಜುಲ್ಲರವರಿಗೆ ಇಲ್ಲಿ ಬಂದು ನಿಲ್ಲಿ ನಿಂತು ಈ ಸಮಸ್ಯೆಯನ್ನು ಬಗೆಹರಿಸಲು ಅವರಿಗೆ ಆರೋಗ್ಯದ ಕೊರತೆ ಇದೆ, ಅದರಿಂದ ನನ್ನನ್ನು ಬಿಡಿಸಿಕೊಡ್ಬೇಕು ಅಂತೇಳಿ ಅವರ ಖಾದಿಮ್ನ ಮುಖಾಂತರ ಹೋಗಿ ಕ್ಯಾಲಿಕಟ್ನಲ್ಲಿ ಅವರ ತಿರುವನಂತಪುರಂನಲ್ಲಿ ಅವರ ಮನೆಯಲ್ಲಿ ಹೋಗಿ ಹೇಳಿದಾಗ, ಕಣಚೂರು ಮೋಣಾಜಿಗೆ ಸಮಸ್ಯೆ ಇದೆ, ಅವರ ವ್ಯಾಪಾರ ಗುರುಗಳು ಹೇಳಿದಾಗೆ ಅವರ ಸ್ವಂತ ವಿಷಯದಲ್ಲಿ ಅವರಿಗೆ ತೊಂದರೆ ಇದೆ, ಅವರಿಗೆ ಸಮಯಾವಕಾಶ ಸಿಗುವುದಿಲ್ಲ, ನೀವು ಅವ್ರನ್ನ ಬಿಟ್ಟು ಕೊಡಬೇಕು, ಅವ್ರನ್ನು ಕೊಡಬೇಕು, ಇಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳಿ. ನೀ ಬೋಡ ಹುಡುಕಿ ಜ್ಞಾನ ಹುಡ ಬರ, ನಿನ್ನ ಜ್ಞಾನಲ್ಲೇ ಚೈತದ್ದು, ಜ್ಞಾನಲ್ಲೇ ಅಧ್ಯಕ್ಷನ ಹಾಕಿದ್ರು. ದೂರ ಅಲ್ಲಿ ನಿಂತವನು ಇಲ್ಲಿ ಅವ್ರು ನಿಂತಲ್ಲಿಗೆ ಕೆಳಗೆ ಹೋಳಿಗೆ ಎರಡು ಕಾಲನ್ನು ಹಿಡ್ಕೊಂಡು ಹೇಳಿದೆ, ನೀವು ನನ್ನನ್ನು ಇಲ್ಲಿಂದ ಮುಕ್ತಗೊಳಿಸಿದ್ರೆ ಈ ಬಿಡುವುದಿಲ್ಲ ಅಂತ. ಅವಾಗ ಎಂದಾಣು ಕಣಚೂರು ಎಂದ ಘಟನೆ ಇದೆ, ಇದು ನಿಮಗೆ ಸತ್ಯಾಂಶವನ್ನು ಹೇಳುವುದು. ಇಲ್ಲ ನನ್ನನ್ನು ಮುಕ್ತಗೊಳಿಸಬೇಕು, ನಾನು ಅಧ್ಯಕ್ಷನಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ, ನನ್ನಿಂದಾಗಿ ಎರಡು ವಿಭಾಗ ಆಗ್ತದೆ ಅಲ್ಲಿ, ನನ್ನ ಹೆಸರಿನಿಂದ ಅಲ್ಲಿ ಎರಡು ಪಾರ್ಟಿಗಳಾಗ್ತದೆ, ಆದ್ದರಿಂದ ನನ್ನನ್ನು ಮುಕ್ತಗೊಳಿಸಿಕೊಡಬೇಕು ಅಂತ. ಸಾಧ್ಯವೇ ಇಲ್ಲ ಅಂತೇಳಿ ಅವರ ಮೊಮ್ಮಗ ಮತ್ತು ಅವರ ಖಾದಿಮು ಎಲ್ಲರೂ ಸೇರಿ ಸುಮಾರು 1-1.5 ಗಂಟೆ ನಂತರ ಕರೆದು ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ಪೋ. ಅವರ ಭಾಷೆಯಲ್ಲಿ ಹೇಳ್ತಾರೆ, ಇರಿ ವೀಟಿಲು ವಿಜವಿಚ್ಚೋನಿ. ಅದರ ಅರ್ಥ ಏನು ಅಂತ ಸಾಬಿ ಉಸ್ತಾದ್ರ ಅವರು ಕೇಳಿದ್ರೆ ಹೇಳಬಹುದು, ನನಗೆ ಗೊತ್ತಿಲ್ಲ. ನನ್ನ ಮುಂದೆ ನನ್ನ ಮೇಲೆ ತಲೆ ಕೈ ಇಟ್ಟು ಹೇಳಿದ್ರು, ಇರಿ ವೀಟಿಲು ವಿಜಯಿಚ್ಚೋ ಅಂತ. ಅದು ಯಾವುದರಲ್ಲಿ ಹೇಳಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಕಾಜೂರ್ನವರ ಹತ್ರ 2-3 ಸಲ ಮಸ್ಜಿದ್ ತಕ್ವಾದಲ್ಲಿ ಮೀಟಿಂಗ್ ಮಾಡಿದೆ, ವಕ್ಫ್ ಆಫೀಸ್ನಲ್ಲಿ 1-2 ಸಲ ಮೀಟಿಂಗ್ ಮಾಡಿದ್ದು,
ಯಾವಾಗಲೂ ಹೇಳಿದ್ದು ನಿಮ್ಮ ಹತ್ರ ನನಗೆ ಯಾವುದೇ ಆಕಾಂಕ್ಷೆ ಎಲ್ಲ ಯಾವುದೇ ನಿಮ್ಮ ಹೊಗಳಿಕೆ ನನಗೆ ಅಗತ್ಯ ಇಲ್ಲ. ನನಗೆ ಗೊತ್ತಿತ್ತು ನನ್ನ ಶೇಖರ್ ಅವರು ಯಾವಾಗ ನನ್ನ ಮೇಲೆ ವಿಶ್ವಾಸ ಇಟ್ಟು ದೀನ ಕಾರ್ಯದಲ್ಲಿ ನೀನು ತೆಗಳುವ ಯಾವುದೇ ನಿರ್ಧಾರಕ್ಕೆ ನನ್ನ ಬೆಂಬಲ ಇದೆ ಅಂತ ಅವತ್ತು ಹೇಳಿದ್ರು. ಇವತ್ತು ಕೂಡ ಅದಕ್ಕೆ ಅವರು ಪ್ರೇರಣೆಯ ಕಾರಣ ನಾನಲ್ಲ, ಈ ಕಾಜೂರು ಉರುಜಿ ಕಾರಣ, ಸೈಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ಅವರು ಮಾತ್ರ ಕಾರಣ ಇದಕ್ಕೆ. ಅವರ ದುವಾ, ಅವರ ಶಕ್ತಿ, ಅವರ ಕರಾಮತ್ತಿನಿಂದ ನಿಮ್ಮಲ್ಲಿ ಸೌಹಾರ್ದ ನೆಲೆಸಿದೆ. ಇವತ್ತು ಗೊತ್ತಿತ್ತು ನನಗೆ. ಇಲ್ಲಿ ನಾನು ಉರುಸು ಡಿಕ್ಲೇರ್ ಆಗುವಾಗ ಬೆಂಗಳೂರಿನಲ್ಲಿ ನನಗೆ ಒಂದು ಫೋನ್ ಮಾಡಿ ಸಿಒ ಅವರು ಕೇಳಿದ್ರು, ಕಾಜೂರಿನಲ್ಲಿ ಭಿನ್ನಮತ ಇದೆ ಮತ್ತು ಕೆಲವು ಜನ ಬಂದು ಅಲ್ಲಿ ಉರುಸು ಸರಿಯಾಗಿ ನಡೆಯುವುದಿಲ್ಲ, ನೀವು ಈ ಉರುಸನ್ನು ಕ್ಯಾನ್ಸಲ್ ಮಾಡಬೇಕು ಅಂತ. ನಾನು ಹೇಳಿದ ಸಾಧ್ಯವಿಲ್ಲ, ಈಗಾಗಲೇ ನಾನು ಮಾತು ಕೊಟ್ಟಾಗಿದೆ, ಹಾಗಾದ್ರೆ ಅರ್ಜಿಗೆ ಒಂದು ರಿಪ್ಲೈ ಮಾಡಿ ಕಳಿಸಿ, ನೀವು ಎಂಕ್ವೈರಿ ಮಾಡಿ ಒಂದು ರಿಪೋರ್ಟ್ ಕಳಿಸಿ ಅಂತ ವಕ್ಫ್ನಲ್ಲಿ ಮೀಟಿಂಗ್ ಮಾಡಿ ಹೇಳಿದೆ. ಇಲ್ಲ, ಅದರ ಅಗತ್ಯವೇ ಇಲ್ಲ, ನೀವು ಈಗಾಗಲೇ ಪರ್ಮಿಷನ್ ಇವತ್ತೇ ಕೊಡಬೇಕು ಅವರಿಗೆ. ಬಾಯಿ ಮುಖಾಂತರ ಫೋನ್ನಲ್ಲಿ ಅವರಿಗೆ ಹೇಳಿದೆ ಸಿಒಗೆ, ಒಂದು ದಿವಸ ಬಿಟ್ಟು ಮತ್ತೊಂದು ದಿವಸದಲ್ಲಿ ಅವರಿಗೆ ಪರ್ಮಿಷನ್ ತಗೊಂಡು ಲೆಟರ್ ಬಂದರು. ತದನಂತರ ಇಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿದೆ. ನನಗೆ ಒಂದೇ ಒಂದು ನೋವಾಯಿತು, ಕಾಜೂರಿನ ಕಿಲ್ಲೂರಿನ ಎಲ್ಲ ನನ್ನ ಹಿರಿಯ ಸಹೋದರರು ಇಲ್ಲಿ ನೆರೆದಿದ್ರು ಮೀಟಿಂಗ್ನಲ್ಲಿ. 25 ವರ್ಷದಿಂದ ಕೆಳಗಿನ ಒಬ್ಬನೇ ಒಬ್ಬ ಸದಸ್ಯ ಆ ಮೀಟಿಂಗ್ನಲ್ಲಿ ಇರಲಿಲ್ಲ. ಅದು ನೋವಾಯಿತು ನನಗೆ. ನಾನು ಹೇಳಲಿಲ್ಲ ಇದನ್ನು ಇವತ್ತಿನವರೆಗೆ ನಿಮ್ಮ ಹತ್ರ ಹೇಳಲಿಲ್ಲ, ಇವತ್ತು ಹೇಳಬೇಕಾಗಿದೆ. ಸಾಫಿ ಸಾದಿಯವರು ನಿಮಗೆ ಇಷ್ಟೆಲ್ಲ ಹಿತವಚನ ಹೇಳಿದರು, ಅದನ್ನು ಅದರ ತರುವಾಯವಾಗಿ ಈ ಮಾತನ್ನು ಹೇಳಬೇಕಾಗಿದೆ. ನಾನು ಯಾಕೆ ಇಲ್ಲ, ತಲೆಹಣ್ಣಾದ ನನ್ನಂತ ಹಿರಿಯರ ಮಾತ್ರವ ಈ ದೀನ ಜವಾಬ್ದಾರಿ? ಈಗಲೂ ಕೂಡ ನಿಮ್ಮ ಲೆಕ್ಕವನ್ನು, ಆದರೆ ಆ ಲೆಕ್ಕವನ್ನು ನೋಡುವ ಕಣ್ಣಿದೆಯಲ್ಲ, ಈ ಸಮುದಾಯದ ಪರವಾಗಿದ್ದ ಕಣ್ಣಾಗಿರ್ತದೆ ಅಂತ ಹೇಳುವುದನ್ನು ನೀವು ಮರಿಬೇಡಿ. ಯಾವುದೇ ದೇಶ, ಯಾವುದೇ ಅಸೂಯೆ, ಯಾವುದೇ ಒಂದು ಪಂಗಡ, ಯಾವುದೇ ಒಂದು ವಿಭಾಗಕ್ಕೆ ಸೀಮಿತವಾಗಿ ನಿಮ್ಮನ್ನು ನಾನು ಕಾಣುವುದಿಲ್ಲ. ಇದೆಲ್ಲವೂ ಅತ್ಯಂತ ಸುಂದರವಾದ ಈ ಒಂದು ಸಮಾರಂಭ ನೀವು ನಡೆಸಿದಿರಿ. ಇನ್ನು ಮುಂದಕ್ಕೆ ಸಾಫಿ ಉಸ್ತಾದ್ ಹೇಳಿದಾಗೆ ಯಾರ ಅಗತ್ಯವೂ ಇಲ್ಲದೆ ಕಾಜೂರು ಕಿಲ್ಲೂರಿನವರು ನೀವು ಎರಡು ಜಮಾತಿನವರು ಒಟ್ಟುಗೂಡಿ ಎರಡು ಜಮಾತಿಗೂ ನೇತೃತ್ವವನ್ನು ಅಯಲ್ಬೇತಿನಗಳಿದ್ದಾರೆ, ತಂಗಳುಗಳು ಇದ್ದಾರೆ, ಅವರ ನೇತೃತ್ವದಲ್ಲಿ ಬರುವ ವರ್ಷದ ಉರುಸನ್ನು ನೀವೇ ಮಾಡಬೇಕು. ಅದಕ್ಕೆ ಏನೆಲ್ಲ ವಕ್ಫಿನಿಂದ ಸಹಕಾರ ಬೇಕು ಅದೆಲ್ಲವನ್ನು ಖಂಡಿತವಾಗಿಯೂ ನಾನು ಮಾಡಿಕೊಡ್ತೇನೆ. ಮತ್ತೆ ಒಂದು ಮಾತು ಹೇಳದೇ ಇದ್ರೆ ತಪ್ಪಾಗ್ತದೆ, ಇಷ್ಟೊಂದು ಸುಂದರವಾದ ನಾಡು, ಇಷ್ಟೊಂದು ವಿಶಾಲವಾದ ಈ ಒಂದು ಕ್ಷೇತ್ರ, ಏನೇ ನೀವು ಇದುವರೆಗೆ ಮಾಡಿದಂತ ಗಣಂಗಾರಿದ ಕೆಲಸ ಸಾಲದು. ನಮ್ಮ ಸಮಾಜ ಅತ್ಯಂತ ಕಡು ಬಡತನದಲ್ಲಿರುವಂಥದ್ದು. ಯಾರೋ ಮಂಗಳೂರಿನಲ್ಲಿ ಒಂದು 4 ಜನ ಇರ್ಬೋದು, ಒಂದು ಸ್ವಲ್ಪ ಹಣವಂತರು, ಅದು ಲೆಕ್ಕಕ್ಕೆ ಇಲ್ಲ. ಅವರಿಂದ ಈ ಸಮಾಜವನ್ನು ಮೇಲೆಳಿಸಲಿಕ್ಕೆ ಸಾಧ್ಯ ಇಲ್ಲ. ಆಯಾ ಪ್ರದೇಶದ ಯುವ ಜನಾಂಗ ಎಚ್ಚೆತ್ತುಕೊಳ್ಳಬೇಕು. ಕಾಜೂರಿನ ಯುವಕರು ಇವತ್ತೊಂದು 20-25 ವರ್ಷದ ವಯಸ್ಸಿನ ಯುವಕರು ಎಷ್ಟು ಸಂಖ್ಯೆಯಲ್ಲಿ ಇರ್ಬೋದು ಇಲ್ಲಿ? ನೀವೆಲ್ಲ ವಿದ್ಯಾವಂತರು ಬುದ್ಧಿವಂತರು ಇದ್ರೆ ನೀವು ಎಚ್ಚೆತ್ತುಕೊಳ್ಳಬೇಕು. ನಿಮ್ಮ ಜಮಾತಿಗೆ ಬೇಕಾದಂತ ವ್ಯವಸ್ಥೆಯನ್ನ ನೀವು ಕಲ್ಪಿಸಿಕೊಡ್ಬೇಕು. ಸರ್ಕಾರ ನೀವು ಕೇಳದೆ ಕೊಡುವುದಿಲ್ಲ. ತಾಯಿ ಮೊಲೆ ಉಣಿಸಬೇಕಾದ್ರೆ ಮಗು ಅಳಬೇಕು, ಇಲ್ಲದೆ ನಿಮ್ಮ ಬಾಯಿಗೆ ತಂದು ಹಾಕುವುದಿಲ್ಲ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಹೇಳ್ತೇನೆ, ಮಸೀದಿಯಲ್ಲಿ ಬಾಯಿಗೆ ಕೂತ್ಕೊಂಡು ಅಲ್ಲಾ ತರೋ ನಿಂಗ ಅಂತ ಅಂದಂಗೆ ಅದೂ ದಂಡಿಲ್ಲ. ಅದಕ್ಕೆ ಬೇನ್ಮಾಯ ಪಣಿ ಹೇಳ್ಕೊಂಡು ಅದಕ್ಕೆ ಬೇಕಾದಂತ ಮಾರ್ಗವನ್ನು ಯುವ ಜನಾಂಗ ಕಂಡು ಹಿಡಿಬೇಕು. ಎಲ್ಲವರು ಹಿರಿಯವರು ಅವರೇ ಮಾಡಲಿ, ಅಧ್ಯಕ್ಷರೇ ಮಾಡಲಿ, ಸೆಕ್ರೆಟರಿ ಮಾಡ್ರಿ, ಇಲ್ಲ ಕಿಲ್ಲೂರಿನವ್ರು ಮಾಡಲಿ, ಕಾಜೂರಿನವ್ರು ಮಾಡಲಿ ಅಂತ ಕೂರಬೇಡಿ. ನಮ್ಮ ಸಮುದಾಯಕ್ಕೆ ಮೊತ್ತ ಮೊದಲನೇದಾಗಿ ಎಜುಕೇಶನ್ ಬೇಕು. ಈ ಎಜುಕೇಶನ್ ಈಗ ಹೇಳಿದ್ರು ಅದೊಂದು ಪೈಂಟ್ ಅಂಗಡಿ ಆಗಿದೆ ಸ್ಕೂಲು ಅಂತೇಳಿ, ಹಾಗಲ್ಲ. ಅತ್ಯುತ್ತಮವಾದ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಕಾಜೂರಿಗೆ ಬರಬೇಕು. ಧಾರ್ಮಿಕ ವಿದ್ಯಾಭ್ಯಾಸ ಇಲ್ಲಿ ಕಲಿಸ್ತಿದ್ದೀರಿ, ನನಗೆ ಗೊತ್ತಿದೆ. ಸಾಲದು ಅದು ಕೂಡ
ಇದೆಲ್ಲದಕ್ಕೆ ವಕ್ಫ್ ಸಂಸ್ಥೆ ನಿಮ್ಮ ಜೊತೆಯಲ್ಲಿರ್ತದೆ ಅಂತ ಹೇಳ್ತೇನೆ. ಯಾವುದೇ ಶಕ್ತಿ ನಿಮಗೆ ಬೇಡ, ಯಾವುದೇ ಸಂಶಯ ನಿಮಗೆ ಬೇಡ. ನಾವು ಮಾತಿನಲ್ಲಿ ಕೃತಿಯಲ್ಲಿ ಏನು ನಮಗೆ ಹೇಳಿದ್ದೇವೆ ಅದನ್ನು ಮಾಡಿಕೊಡ್ತೇವೆ. ತಾಜುಲ್ ಉಲಮಾ ಅವರು ಗಾಜೂರ್ನ ಬಗ್ಗೆ ಅತ್ಯಂತ ಗೌರವ ಹೊಂದಿದ್ರು, ನನಗೆ ಗೊತ್ತಿದೆ. ಅವರ ಜೀವಿತ ಕಾಲದಲ್ಲಿ ನೀವು ಬರ್ತಿದ್ರೆ ಅಲ್ಲಿಗೆ, ಅದು ನಿಮಗೆ ಪ್ರೇರಣೆಯಾಗಿದೆ. ಅವರ ಅತ್ಯಂತ ನಿಕಟ ಆತ್ಮೀಯತೆಯಿಂದ ಕೂಡಿದವರಲ್ಲಿ ನಿಮ್ಮ ಹಾಗೆ ನಾನು ಒಬ್ಬ. ತಾಜುಲ್ ಉಲಮಾ ಅವರಿಗೆ ಅವರ ಸಂಪೂರ್ಣ ದುವಾ ಬರ್ಗತ್ ನಿಮಗಳಿಗೆ ಇದೆ. ಅದರಿಂದಲೇ ನೀವು ಎರಡು ವಿಭಾಗದ ಎಷ್ಟು ಕಠಿಣವಾದ, ಇದಕ್ಕಿಂತ ಮುಂಚೆನೂ ಕೂಡ ನಾನು 4-5 ವರ್ಷದ ಹಿಂದೆ ವಕ್ಫಾಧ್ಯಕ್ಷರ ಮುಖಾಂತರ ಕುಂಬಳತಕರ್ ಅವರ ಮುಖಾಂತರ ಒಂದು ಕಡೆ ಮೀಟಿಂಗ್ ಸೇರಿದಾಗ ನಾನು ಇದ್ದೆ. ಆ ಮಾತು, ಎರಡು ಜನರ ಮಾತಿನ ಹೋರಾಟ, ಅದು ಆಸ್ಮಾನಿ ಕೇಳ್ಬೋದು ಹಂಗೆ ಇತ್ತು. ಅದರಲ್ಲಿ ಪ್ರಮುಖರು ನೋಡಿ ಇಲ್ಲಿ ನೆಗಡ್ತಾರೆ ಒಬ್ರು, ಅವರ ಮಾತಿಗೆ ಉತ್ತರ ಕೊಡುವಂತ ಯಾರಿಗೂ ಸಾಧ್ಯ ಆಗ್ತಿರ್ಲಿಲ್ಲ. ಕಂದಕಮ್ಮಿ ಇದ್ರು, ಅವರು ಮರಹೂಮ್ ಅವರು ಇದ್ರು, ಅವತ್ತು ಯನಪಯ್ಯ ಮೊಹಮ್ಮದ್ ಗುಂಜಿ ಇದ್ರು ಆ ಮೀಟಿಂಗ್ ಅಲ್ಲಿ. ಆದ್ರೆ ಯಾವುದೇ ಬಗೆಹರಿಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾದರೂ ಅದು ಬಗೆಹರಿದು ನೀವು ಸೌಹಾರ್ದಿತವಾಗಿ ನೀವೇನಾದರೂ ಈ ಉರು ಸಮಾರಂಭವನ್ನು ನಡೆಸಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮಾತ್ರ ಅಲ್ಲ ಕೇರಳದ ಭಾಗಕ್ಕೂ ನೀವು ಪ್ರಶಂಸೆಗೆ ಒಳಗಾಗಿದ್ರೆ ಅದು ತಾಜುಲ್ ಉಲಮಾ ಅವರ ಬರ್ಕತ್ತು, ಅವರ ಪುತ್ರ ಪೂರ ತಂಗಳ್ರವರ ಆ ಒಂದು ನಿಯತ್ತು, ಅವರ ಖಾಸಿತನ ನಿಮಗಿದೆ. ಇಲ್ಲಿ ಸಾಫಿ ಸೌದಿ ಅವರು ಕೂಡ ಅತ್ಯುತ್ತಮವಾಗಿ ನಿಮಗೆ ನಸೀಹತನ್ನು ಹೇಳಿದರು. ಇದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿ. ನಿಮ್ಮ ಈ ಆಡಳಿತ ಸಮಿತಿಗೆ ಯುವ ಜನಾಂಗವನ್ನು ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ. ಎಲ್ಲರೂ ಅವರೇ ಬೇಕು ಅಂತಲ್ಲ, ಅತ್ಯಂತ ವಿದ್ಯಾವಂತ ಯುವಕರನ್ನ ಸಮಯ ಇದ್ದಾಗ ಅವರನ್ನ ಈ ಆಡಳಿತ ಸಮಿತಿ ಅಥವಾ ಕಮಿಟಿಗೆ ಸೇರಿಸಿಕೊಂಡು ಮುಂದೊಂದು ದಿನಗಳಲ್ಲಿ ಅತ್ಯಂತ ಉತ್ತಮವಾದ ಬರುವ ವರ್ಷದ ಉರುಸನ್ನ ನೀವೇ, ಯಾರ ಅಪೇಕ್ಷೆ ಯಾರ ಇದು ಇಲ್ಲದೆ ಇಡೀ ರಾಜ್ಯ ಕೇರಳ ಮತ್ತು ಕರ್ನಾಟಕದಲ್ಲಿ ಜನತೆಯ ಆ ಒಂದು ತಬರ್ರೂಕು ಮತ್ತು ಅವರ ಒಂದು ದುವಾ ಆಶೀರ್ವಾದ ಪಡೆಯಲು ಎಲ್ಲ ಮುಸ್ಲಿಂ ಸಮುದಾಯ ಇಲ್ಲಿಗೆ ಬರುವಂತೆ ನೀವು ಮಾಡಬೇಕು. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅತ್ಯುತ್ತಮವಾಗಲಿ. ಇನ್ನು ಮುಂದಿನ ದಿನ ನಿಮಗೆ ಒಳ್ಳೆಯದನ್ನಾಗಲಿ ಅಂತೇಳಿ ಇಲ್ಲಿಗೆ ಸಹಾಯ ಸಹಕಾರ ಮಾಡಲಿಕ್ಕೆ ಅನೇಕ ನಮ್ಮ ಜಿಲ್ಲೆಯಲ್ಲಿ ಜನಗಳು ಮುಂದೆ ಬರ್ತಾರೆ. ಆದರೆ ನೀವು ಅವರ ಹತ್ರ ಬಳಿ ಹೋಗುವುದಿಲ್ಲ. ನಾನು ಹೇಳಿದೆ, ನನ್ನ ಅಧಿಕಾರಿ ಹೇಳಿದರು ಉರುಸು ಮಾಡಬೇಕಾದ್ರೆ ಹಣದ ಸಂಪತ್ತು ಬೇಕು, ನಮ್ಮಲ್ಲಿ ಏನೂ ಇಲ್ಲ ಅಂತೇಳಿ. ನಾನು ಹೇಳಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ಈ ಕಡೆಯಲ್ಲೆಲ್ಲ ಒಂದು ದಿವಸ ಹೋಗಿ ನಮ್ಮ ಸಮಾಜದವ್ರ ಹತ್ರ ನಾವೇನಾದ್ರು ಕಿಂಚಿತ್ ಚಂದವನ್ನು ಕೇಳೋಣ ಅಂತೇಳಿ. ಅದಕ್ಕೆ ನಮ್ಮ ಗಾಜೂರ್ನವರು ಹೇಳಿದ್ರು ನಾವು ಇದಕ್ಕಿಂತ ಮುಂಚೆನೂ ಬೇಡಿಲ್ಲ, ಯಾರತ್ರೂ ನಾವು ಭಿಕ್ಷೆ ಬೇಡುವುದೂ ಇಲ್ಲ, ನಾವು ಅದು ಹೋಗುವುದಿಲ್ಲ ಅಂತ ಆಯಿತು ಅಂತೇಳಿ. ಮುಖ್ಯಮಂತ್ರಿ ಹತ್ರ ಕೇಳೋಣ ಅಂತೇಳಿ ಬನ್ನಿ ನೀವು ಅಡಿಗೆ ಕೊಡೋಣ ಅಂತೇಳಿದೆ, ಅದಕ್ಕೂ ಬರಲಿಲ್ಲ. ಆದರೂ ಕೂಡ ನನ್ನ ಅಧಿಕ ಪ್ರಸಂಗತನದಲ್ಲಿ ದರ್ಗಾ ಅಧ್ಯಕ್ಷನಾಗಿ ವಕ್ಫ್ ಅಧ್ಯಕ್ಷನಾಗಿ ನಾನೊಂದು ಅರ್ಜಿಯನ್ನು ಕೊಟ್ಟೆ. ಕಾಜೂರಿಗೆ 3 ಕೋಟಿ ರೂಪಾಯಿ ಕೊಡಬೇಕು ಮುಖ್ಯಮಂತ್ರಿಗಳೇ, ಸೈದಾನಿ ಬೀದಿ ದರ್ಗಕ್ಕೆ 1 ಕೋಟಿ ರೂಪಾಯಿ ಕೊಡಬೇಕು, ಮೇಲ್ಚಾವಣಿ ಮಾಡಬೇಕು, ಮಳೆ ಬಂದರೆ ಅಲ್ಲಿ ನಿಲ್ಲಿಕ್ಕಾಗುವುದಿಲ್ಲ. ಉಳ್ಳಾಳ ದರ್ಗಕ್ಕೆ 6 ಕೋಟಿ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿ ಮಂಗಳೂರಲ್ಲಿ ವಾಸ್ತವ್ಯ ಹೂಡಿದಾಗ ಸರಿಯಾಗಿ ಬರೆದು ಇದಕ್ಕೆ ಇಲ್ಲಿಗೂ ಅಪ್ಲಿಕೇಶನ್ ಬರೆದು ಈ ಅಧಿಕಾರಿಗೆ ಅವರು ಕೊಟ್ಟಿದ್ದಾರೆ ನನಗೆ, ನನ್ನ ಕೈಯಲ್ಲಿ. ಆದರೆ ಕಾಜೂರ್ನವರು ಕಬಿಲ್ಲೂರ್ನವರು ಬರಲಿಲ್ಲ. ಆದರೂ ಪರವಾಗಿಲ್ಲ, ನನ್ನದೇ ಜವಾಬ್ದಾರಿ ಅಂತೇಳಿ ನಾನು ಕೊಟ್ಟೆ. ಮೊನ್ನೆ ತಾನೇ ಅವರಿಂದ ರಿಪ್ಲೈ ಬಂತು, ಯಾರೂ ಹೋಗಲಿಲ್ಲ. ಹೋಗದೇ ಇದ್ದಿದ್ದಕ್ಕೆ ಅದರಲ್ಲಿ ಅಲ್ಪಸಂಖ್ಯಾತ ಇಲಾಖೆಗೆ ನಾನು ಕಳಿಸಿದ್ದೇನೆ, ನಿಮ್ಮ ಈ ಮನವಿಯನ್ನು ಅಲ್ಲಿ ಹೋಗಿ ನೀವು ಪರಿಶೀಲನೆ ಮಾಡಿ ಅಲ್ಲಿ ನೀವು ಇದಕ್ಕೆ ಉತ್ತರ ಪಡೆಯಿರಿ, ಅದನ್ನು ಅಲ್ಪಸಂಖ್ಯಾತ ಇಲಾಖೆಗೆ ನಾನು ವರ್ಗಾಯಿಸಿದ್ದೇನೆ ಅಂತೇಳಿ ಮುಖ್ಯಮಂತ್ರಿಯವರ ಲೆಟ್ರು ಪತ್ರ ವಕ್ಫ್ಗೆ ಬಂದಿದೆ. ಇನ್ನು ಈ ಥರ ಯಾರಾದರೂ ನಾವು ಕೇಳಿದರೆ ಖಂಡಿತವಾಗಿಯೂ ಸಹಾಯ ಮಾಡ್ತಾರೆ. ಈಗಾಗಲೇ ಇಲ್ಲಿ ಅನೇಕ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಉಜಿರೆಯ
ಅಬ್ದುಲ್ ಶುಕೂರು ಅಂತ ಹೇಳುವವರು ಮತ್ತು ಅವರ ಕುಟುಂಬದವರು ಅನೇಕ ಕೆಲಸಗಳು ನೋಡಿ ಇಲ್ಲಿ ಟೈಲ್ಸು ಗ್ರಾನೈಟು ಅದಕ್ಕೆ ಹಾಕುವಂತ ಕವಚ ಪೊಡೆಗಳು ಇದೆಲ್ಲವನ್ನು ಅನೇಕ ಲಕ್ಷಾಂತರ ರೂಪಾಯಿ ಆಗಬಹುದು ಇದಕ್ಕೆಲ್ಲ ಇದೆಲ್ಲವನ್ನು ಅವರು ಮಾಡಿದ್ದಾರೆ ಅವರಿಗೆಲ್ಲ ನೀವು ದುವಾ ಮಾಡಬೇಕು ಅತ್ಯಂತ ಯುವ ಸಹೋದರರವರು ನನಗೆ ಮೊನ್ನೆ ಸಿಕ್ಕಿದ್ರು ಅವರು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಾಜೂರ್ನವರಿಗೆ ಯಾವುದೇ ಸಹಕಾರ ನೀಡುವುದರಲ್ಲಿ ಯಾರೂ ಕೂಡ ಹಿಂದೆ ಬೀಳುವುದಿಲ್ಲ ಕಣಜೂರ್ ಮೋಣು ಮಾತ್ರ ಅಲ್ಲ ಇಲ್ಲಿ ಹಮೀದ್ರವರಿದ್ದಾರೆ ಯಾರತ್ರ ಕೇಳಿದ್ರು ನಿಮ್ಮ ಕಷ್ಟ ಕಾರ್ಪಣ್ಯ ಏನಾದ್ರೂ ಇದ್ರೆ ಸಹಾಯ ಖಂಡಿತ ಮಾಡ್ತಾರೆ ನೀವು ಹೊಮ್ಮನಸ್ಸಿನಿಂದ ಒಂದೇ ಮನಸ್ಸಿನಿಂದ ಕಾಜೂರು ಕಿಲ್ಲೂರಿನವರಿಗೆ ಒಟ್ಟಾಗಿ ಹೋಗಿ ಕೇಳಬೇಕು ಬರೀ ಕಾಜೂರಿನವರು ಹೋದ್ರೆ ಆಗುದಿಲ್ಲ ಕಿಲ್ಲೂರಿನವರು ಹೋದ್ರೆ ಆಗುದಿಲ್ಲ ಒಟ್ಟಾಗಿರ್ಬೇಕು ಇದು ಎರಡಕ್ಕೂ ಒಂದು ಅತ್ಯುತ್ತಮ ಸಂಗಮ ಈ ಕಾಜೂರು ಇಷ್ಟೆಲ್ಲ ನನ್ನ ಮಾತನ್ನು ಕೇಳಿದ್ರೆ ಹೆಚ್ಚಿಗೆಯಾಗಿ ಮಾತಾಡಿದರೆ ಅದು ಅಶುಶೋಷ್ಟಿ ಆಗ್ತದೆ ನಾನು ಅತ್ಯಂತ ಹೆಚ್ಚಿಗೆ ಮಾತಾಡಿದ್ದೇನೆ ಅಂತ ತಿಳ್ಕೊಳ್ತೀನಿ ಆದರೆ ನಿಮ್ಮ ಎಲ್ಲ ಒಂದು ಒಬ್ಬೊಬ್ಬರ ಹತ್ರಲ್ಲೂ ಒಂದು ಮನಸ್ಸಿನಲ್ಲಿ ಒಂದು ಒಂದು ಅಪನಂಬಿಕೆಗಳು ನನಗೆ ಕಾಣ್ತಾ ಇದೆ ಮೊನ್ನೆ ಒಬ್ರು ಹೇಳಿದ್ರು ಇದೆಲ್ಲ ಇತ್ತು ಒಕ್ಕು ನಂಗಲ್ಲ ಪಣಿಯೆಲ್ಲ ಆವಣ್ಣು ನಂಗೆ ಬಂಡ ಇದು ತೀರ್ಥದಾರ್ಥಕ್ಕೆ ನಿಮ್ಮನ್ನು ಯಾರು ಬರಬೇಡ ಅಂತ ಹೇಳಿದ್ರು ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಯಾವತ್ತೂ ತದ್ವಿರುದ್ಧವಾದ ಮಾತನ್ನು ನಾನು ಆಡುವುದೇ ಇಲ್ಲ ನನಗೆ ಆಡಿ ಅಭ್ಯಾಸನೂ ಇಲ್ಲ ಸುನ್ನತಿ ಜಮಾತಿನ ಅಡಿಸ್ಥಾನದಲ್ಲಿ ಅಲ್ಲ ಸುನ್ನತಿ ಜಮಾತು ಅಲ್ಲದೇ ಇರುವ ಇನ್ನಿತರ ಸಮುದಾಯಗಳಿದೆ ನಮ್ಮಲ್ಲಿ ತಬ್ಲೀಗ್ ಜಮಾತೆ ಇಸ್ಲಾಂ ಮಾತ್ರ ಇನ್ನಿತರರು ನಾನು ಅವ್ರ ಬಗ್ಗೆ ಮಾಡುವಾಗ ನಮ್ಮ ಉಸ್ತಾದರ ಬೇಗ ತಪ್ಪು ತಿಳ್ಕೊಳ್ಬೇಡಿ ನಾನು ವಕ್ಫಿನ ಅಧ್ಯಕ್ಷನಾಗಿ ಮಾತಾಡಬೇಕಾಗ್ತದೆ ನಮಗೆ ಭೇದ ಭಾವ ಇಲ್ಲ ಅದು ಅಲ್ಲದೆ ಇನ್ನೊಂದು ಮಾತನ್ನು ಹೇಳ್ತೇನೆ ಅವರನ್ನು ಇಸ್ಲಾಮಿನಿಂದ ಹೊರಗೆ ಅಂತೇಳಿ ನಮ್ಮ ಆಲಿಮಿಗಳು ಫತ್ವಾನು ಕೊಟ್ಟಿಲ್ಲ ಭಿನ್ನಾಭಿಪ್ರಾಯ ಇದೆ ಅಂತೇಳಿ ಮಾತ್ರ ಕೊಟ್ಟಿದ್ದಾರೆ ವಿನಾ ಅವರು ಇಸ್ಲಾಮಿನಿಂದ ಹೊರಗೆ ಅಂತೇಳಿ ಇಲ್ಲ ಅದರ ಬಗ್ಗೆ ನಾನು ಮಾತಾಡುವುದಿಲ್ಲ ಆದರೂ ಎಲ್ಲರೂ ಮುಕ್ತವಾಗಿ ನಮ್ಮ ವಕ್ಫಿಗೆ ಬರಬಹುದು ಅಂತ ಹೇಳುವ ಮಾತನ್ನು ಹೇಳ್ತಾ ಇದ್ದೀನಿ ಇಷ್ಟನ್ನು ಹೇಳಿ ನಮ್ಮ ಕಾಜೂರು ತಂಗಳರವರು ಅನೇಕ ಸಲ ನನ್ನ ಹತ್ರ ಬಂದು ಈ ಒಂದು ಉರುಸ್ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ಬೇಕು ನೀವು ಯಾವುದೇ ಕಂಡೀಷನ್ ಹಾಕಬಾರ್ದು ನೀವು ಯಾವುದೇ ಒತ್ತಡ ಹಾಕಬಾರ್ದು ಅಂತ ನಾನು ಕೆಲವೊಂದು ಕಂಡೀಷನ್ ಕೆಲವೊಂದು ಒತ್ತಡ ಹಾಕಿದ್ದೆ ಅಧ್ಯಕ್ಷನಾದ ನೆಲೆಯಲ್ಲಿ ನನ್ನ ಜವಾಬ್ದಾರಿ ಕೂಡ ಆಗಿತ್ತು ಕೊನೆ ಹಂತದಲ್ಲಿ ನನ್ನ ಸ್ನೇಹಿತರು ಸಾಲ್ಮರ ಹೇಳಿದರು ಆಚಾರ್ಯ ಎಂದು ಅವಟ್ಟ ಅವರು ಎಂದೇ ಚೆಲ್ನಾರಿ ಅದು ಬೋಲೆ ನಿಮಗೆ ಕೇಳ್ತು ಅವರು ಚೆಲ್ಲಿಯಲ್ಲಿಗೆಲ್ಲ ಅವನು ಎಲ್ಲಿ ನಮ್ಮ ಗುರುವಾನ್ಕೆರೆ ಮಸೀದಿಯಲ್ಲಿ ಒಂದು ಮೀಟಿಂಗ್ನಲ್ಲಿ ಸೇರಿದಾಗ ಸುಮಾರು ಜನ ಕಿಲ್ಲೂರು ಮತ್ತು ಕಾಜೂರಿನವರು ಬಂದರು ಅದು ಹಾಗೆ ಆಗಬೇಕು ಈಗ ಆಯ್ತು ಮಾಡಿ ನೀವು ಏನು ಮಾಡಿದ್ರು ಮಾಡಿ ಅಲ್ಲ ಅದು ಅಂಗನಾವಣ ಹಿಂಗೆ ನಾವು ಆಯ್ತು ಹಿಂಗೆ ಜೊನ್ನೆ ಹೋಗಲ್ಲ ನಾನು ಜೊನ್ನೆ ಹೋಗಲ್ಲಬೇಡ ಅಲ್ಲ ಅಂತ ಹೇಳಿ ಈ ಒಂದು ರೂಸ್ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಇವತ್ತಿನವರೆಗೆ ಅಲ್ಲಾಹಿನ ಆ ಒಂದು ಮಹಾನ್ ಅವರ ಕರಾಮತ್ತಿನಿಂದ ಚಂದವಾಗಿ ಆಗಿದೆ ಇನ್ನು ನಾಳೆ ಇವತ್ತು ಬೆಳಗಿನ ನಾಳೆ ಬೆಳಗಿನವರೆಗೆ ಈ ರೂಸ್ ಕಾರ್ಯಕ್ರಮ ನಡೀತಾ ಇದೆ ಅಂತ ಕಾಣ್ತದೆ ನೀವೆಲ್ಲರೂ ಒಟ್ಟುಗೂಡಿ ಎಲ್ಲವನ್ನು ಚಂದಗಾಣಿಸಿಕೊಟ್ಟು ಯಾವುದೇ ಹಿತಮಿತ ಇದ್ದರೂ ಕೂಡ ಅದನ್ನೆಲ್ಲವರು ತಮ್ಮ ತಮ್ಮ ಸಹೋದರ ಸಹೋದರಿಯರು ತಮ್ಮ ತಮ್ಮಲ್ಲೇ ಬಗೆಹರಿಸಿಕೊಂಡು ಚಂದಗಾಣಿಸಿಕೊಟ್ಟು ಈ ಉರುಸ್ ಕಾರ್ಯಕ್ರಮಕ್ಕೆ ಒಂದು ಬಿಡುವನ್ನು ಮಾಡಿ ತಾವೆಲ್ಲರೂ ಹೋಗಬೇಕು ಸಂತೋಷದಿಂದ ನಿರ್ಗಮನ ಆಗಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕಳಕಳಿಯಿಂದ ಪ್ರಾರ್ಥಿಸಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ ವಾಖರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಂ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ನಾಣ್ಣುಡಿಯು ಅತಿ ಹೊಂದಿಗೆಯಾಗುವ ವ್ಯಕ್ತಿ ಎಂದರೆ ಕಣಚೂರು ಮೋಣುಹಾಜಿ ಎಂದರೆ ತಪ್ಪಾಗಲಿಕ್ಕಿಲ್ಲ ತಮಗೆ ಮನಸಾರೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಸಂಭ್ರಮ ಇಲ್ಲಿಗೆ ಕೊನೆಗೊಳಿಸಲಾಗುತ್ತಿದೆ ಅದಕ್ಕಾಗಿ
ನೆರೆದ ಎಲ್ಲರಿಗೂ ವೇದಿಕೆಯಲ್ಲಿರುವ ಎಲ್ಲರಿಗೂ ಧನ್ಯವಾದವನ್ನ ಸಮರ್ಪಿಸಲಿಕ್ಕೆ ಬೇಕಾಗಿ ನಮ್ಮ ಆಡಳಿತಾಧಿಕಾರಿಯನ್ನ ಆದರಪೂರ್ವ ಆಮಂತ್ರಿಸುತ್ತಾ ಇದ್ದೇನೆ.